ಸಿಎಂ ಸಮರ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ. ಇಬ್ಬರ ನಡುವೆ ಪ್ರಬಲ ಪೈಪೋಟಿ ಇದ್ದು ಯಾರಾಗ್ತಾರೆ ಕರ್ನಾಟಕದ ಮುಂದಿನ ಸಿಎಂ ಅನ್ನುವ ಪ್ರಶ್ನೆಗೆ ಹೈಕಮಾಂಡೇ ಉತ್ತರ ಕೊಡಬೇಕಾಗಿದೆ. ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ದೊಡ್ಡ ಫೈಟೇ ಇದೆ. ವಿಶೇಷ ಫ್ಲೈಟ್ನಲ್ಲಿ ಈಗ ದೆಹಲಿಗೆ ತೆರಳಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಸಿಎಂ ಆಯ್ಕೆ ಸಂಬಂಧ ಸಂಜೆ ದೆಹಲಿಯಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳುತ್ತೆ, ಹೈಕಮಾಂಡ್ ಸೂಚನೆಯಂತೇನೆ ಈಗ ದೆಹಲಿಗೆ ಹೋಗಿರೋದು ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಕೂಡ ಸಂಜೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಅಥವಾ ರಾತ್ರಿ ಸಿಎಂ ಹೆಸರು ಘೋಷಣೆಯನ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಖರ್ಗೆ ನೇತೃತ್ವದಲ್ಲಿ ಇವತ್ತೇ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಯಲಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಈ ಸಭೆಯಲ್ಲಿ ಯಾರ ಹೆಸರನ್ನ ಆಯ್ಕೆ ಮಾಡ್ತಾರೆ ಅನ್ನುವ ಕುತೂಹಲ ಈಗ ಇಡೀ ರಾಜ್ಯದಾದ್ಯಂತ ಮೊನ್ನೆ 13ನೇ ತಾರೀಕಿನಿಂದಲೇ ಇದೆ. ಯಾಕಂದ್ರೆ 135 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುವುದರ ಮೂಲಕ ಯಾರು ಸಿಎಂ ಆಗ್ತಾರೆ ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಭೇಟಿಗೆ ಆಗಮಿಸ್ತಾ ಇದ್ದಾರೆ ಶಾಸಕರು. ವಿನಯ್ ಕುಲಕರ್ಣಿ, ಮಹದೇವಪ್ಪ, ರುದ್ರಮಲ್ಲಮಾಣಿ, ಕೆಎನ್ ರಾಜಣ್ಣ, ಕೆವೈ ನಂಜೇಗೌಡ, ಶಿವಲಿಂಗೇಗೌಡ ಸೇರಿದಂತೆ ಹಲವು ಶಾಸಕರು ಈಗಾಗಲೇ ಸಿದ್ದರಾಮಯ್ಯ ಅವರ ಭೇಟಿಗೆ ಬಂದಿದ್ರು, ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗ್ಬೇಕು ಅಂತ ಹೇಳಿ ಬೆಂಬಲಿಗರ ಒತ್ತಡವೂ ಜೋರಾಗ್ತಾ ಇದೆ. ಈಗ ಹಲವು ಶಾಸಕರು ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ, ನೀವೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಬೆಂಬಲ ಇದೆ ಅನ್ನೋದನ್ನ ಹೇಳಿದ್ದಾರೆ. ನಾವೆಲ್ಲ ಏನ್ ಹೇಳಿದೀವಿ ಅಂದ್ರೆ ಪಕ್ಷದಲ್ಲಿ ನೋಡಿ ಇಬ್ರು ನಮ್ಮವರು ಸಿದ್ದರಾಮಯ್ಯನವರ ಹತ್ತು ಡಿಕೆ ಶಿವಕುಮಾರ್ ಹತ್ತು ಅವರು ಇಬ್ರು ಜೊತೆ ಸೇರಿ ಪಕ್ಷ ಕಟ್ಟಿದ್ದಾರೆ. ಇಬ್ರಿಗೆ ಅವಕಾಶ ಸಿಗಲಿಲ್ಲ ಅನ್ನೋದು ಬಹಳ ಮಂದಿ ಒಪಿನಿಯನ್ ಇತ್ತು. ಆಮೇಲೆ ಏನೈತಿ ಇವತ್ತ ನಮ್ಮ ಪಕ್ಷದ ಹೈಕಮಾಂಡ್ ಕೂಡ ಏನ್ ತೀರ್ಮಾನ ತಗೋತ ತೀರ್ಮಾನದ ಮೇಲೆ ಇವತ್ತು ಅದಕ್ಕೆಲ್ಲರೂ ಬದ್ಧರಾಗಿರ್ತಾರೆ. ನಾವು ಹಂಗೆ ಯಾವ್ದು ಇಲ್ಲ, ನಾವಾದ್ರೂ ಹೇಳ್ತೀವಲ್ಲ ಇಬ್ರು ನಮ್ಮ ಮುಖಂಡರುಗಳಾದಾರ ಇಬ್ರಿಗೂ ಆಗ್ಲಿ ಅದನ್ನ ಈಗಾಗಲೇ ಪಾರ್ಟಿ ಏನ್ ಡಿಸಿಷನ್ ತಗೊಂಡೈತಿ ಅದ್ರ ಮೇಲೆ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ. ಪಕ್ಷದ ನಿಲುವು ಏನಿರ್ತೈತಿ ಅದು ನಿಲ್ಲಂಗಿಲ್ಲ. ಎಲ್ಲ ಇವತ್ತೆಲ್ಲರೂ ಅದೇ ರೀತಿ ನಾವು ಎಲ್ಲರೂ ಬರ್ತೀವಿ. ನಾವು ಯಾವ ಗುಂಪಿನಾಗೂ ಇಲ್ಲದವರು, ನಮ್ದೇನಿರ್ತೈತಿ ಪಕ್ಷದ ಪರ ಇದ್ದಂಥವ್ರು ನಾವು. ಯಾಕಂದ್ರೆ ಇವತ್ತ ನಿನ್ನೆಲ್ಲ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಯೂತ್ ಕಾಂಗ್ರೆಸ್ ಇಂದ ಇವತ್ತು ಒಂದ್ಸಲ ಪಕ್ಷೇತರ ಎಂಎಲ್ಎ ಆಗಿರ್ಬೋದು, ಬಟ್ ನಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಕಾಂಗ್ರೆಸ್ ಇಂದ 3 ಬಾರಿ ಶಾಸಕರಾಗಿ ಕಾಂಗ್ರೆಸ್ ಒಂದು ಬಾರಿ ನಾ ಪಕ್ಷೇತರ ಆಗಿ ಎಂಎಲ್ಎ ಆಗಿದ್ದೆ ಅಷ್ಟೇ. 24 ಒಂದು 20-22 ವರ್ಷದಿಂದ ನಾನು ಒಮ್ಮೆ ಪಕ್ಷೇತರ ಎಂಎಲ್ಎ ಆಗಿದೆ. ಹೌದು, ನಾನು ಆಕಾಂಕ್ಷಿ. ಏನ್ ಗೊಂದಲ ಇಲ್ಲ, ಏನು ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ, ಎಲ್ಲ ತೀರ್ಮಾನ ಆಗುತ್ತೆ ಬಹುತೇಕ ತೀರ್ಮಾನ. ಅಲ್ಲ, ಖಂಡಿತ ನಮ್ಮ ಟಗರು ಮತ್ತೆ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಮೊನ್ನೆ ಟಗರು ಅಲ್ಲ, ಖಂಡಿತವಾಗಿ ನಾನು ಕೂಡ ಸಚಿವ ಆಕಾಂಕ್ಷಿ ಇದ್ದೀನಿ ನಮ್ಮ ನಾಯಕರು. ಅಲ್ಲ, ಖಂಡಿತವಾಗಿ ನಾನು ಹೇಳಿದ್ನಲ್ಲ ಟಗರು ಬರುತ್ತೆ ಅಂತ ಹೇಳಿದ್ರೆ ಅದು ಅರ್ಥ ಅಷ್ಟೇ, ಗುಮ್ಮತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ್ದು ಫಸ್ಟ್ ಮೀಟಿಂಗ್ ಆಗಿದೆ. ನಿನ್ನೆ ಮೀಟಿಂಗ್ ಆಗಿದೆ. ನಿನ್ನೆ ಎಲ್ಲ ಎಂಎಲ್ಎ ದ್ವಾರ ಒಂದು ಅಭಿಪ್ರಾಯವನ್ನು ಅವರು ತಗೊಂಡಿದ್ದಾರೆ. ಅಭಿಪ್ರಾಯ ಇವಾಗ ಎಲ್ಲ ನಮ್ಮ ಉಸ್ತುವಾರಿ ಏನ್ ಬಂದಿದ್ರು, ಎಐಸಿಸಿ ಇಂದ ಅಬ್ಸರ್ವರ್ಸ್ ಏನ್ ಬಂದಿದ್ರು, ಸನ್ಮಾನ್ಯ ಶಿವಕುಮಾರ್ ಶಿಂಡೆ ಅವರು, ಜಿತೇಂದ್ರ ಸಿಂಗ್ ಅವರು ಏನ್ ಬಂದಿದ್ರು, ಎಲ್ಲರೂ ಡೆಲ್ಲಿಗೆ ಹೋಗ್ತಾರೆ. ಶಾಸಕಾಂಗ ಪಕ್ಷದಲ್ಲಿ ಎಲ್ಲರೂ ಒಂದು ಒಂದೇ ಒಪ್ಪಂದ ಇದೆ, ಏನ್ ತೊಂದರೆ ಇಲ್ಲ. ಹೈಕಮಾಂಡ್ ಅವರು ಎಲ್ಲರ ಒಂದು ಒಪಿನಿಯನ್ ತಗೊಂಡು ಒಳ್ಳೆ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಬಹಳ ಫೈಟ್ ಆಗಿಲ್ವಾ ಸರ್, ಗೊಂದಲ ಆಗಿಲ್ವಾ? ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಂದಾನೇ ಒಂದು ಡಿಸಿಷನ್ ಆಗ್ತದೆ. ಎಲ್ಲ ಎಂಎಲ್ಎ ದವರ ಒಂದು ಒಪಿನಿಯನ್ ತಗೊಂಡು ಒಂದು ತೀರ್ಮಾನ ತಗೊಳ್ತಾರೆ, ಒಳ್ಳೆ ರೀತಿ ತೀರ್ಮಾನ ಆಗ್ತದೆ. ಅದ್ರಲ್ಲಿ ಎರಡು ಮಾತಿಲ್ವ. ಅಜಯ್ ಸಿಂಗ್ ಅವರು ಮಂತ್ರಿ ಆಗ್ತಾರೆ. ನಮ್ಮ ವರಿಷ್ಠರು ಈಗಾಗಲೇ ನಂಗೆ, ನಾನು ಮುಖ್ಯ ಸಚೇತಕನಾಗಿ ಕಳೆದ ಒಂದು 3 ವರ್ಷ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಪಕ್ಷದಲ್ಲಿ ಇರತಕ್ಕಂತ ಎಲ್ಲ ವರಿಷ್ಠರು ಮುಖಂಡರು ಒಂದು ತೀರ್ಮಾನ ಮಾಡ್ತಾರೆ, ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧರಾಗಿರ್ತೀನಿ. ಆಕಾಂಕ್ಷೆ ಅಲ್ವಾ? ನಾನು ಆಕಾಂಕ್ಷೆ ಇದ್ದೀನಿ. ಇನ್ನು ಕೂಡ ಸಿಎಂ ಆಯ್ಕೆ ಆಗಿಲ್ಲ, ಆಗ್ಲೇ ನಾವು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಕೂಡ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಅವರ ಆಪ್ತರು. ಸಿದ್ದರಾಮಯ್ಯ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಅವರು ಆಪ್ತರು ಒತ್ತಾಯವನ್ನ ಮಾಡ್ತಿದ್ದಾರೆ.
ನಾನು ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕಿದ್ದೀನಿ, ಬೇರೆ ಶಾಸಕರ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮನೆ ಬಳಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಅವರು ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕಿದ್ದೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಕೆಲವರು ಹೇಳ್ತಾ ಇಲ್ಲ ಶಾಸಕರು, ಅದು ಸೀಕ್ರೆಟ್ ಆಗಿರುವಂತಹ ಓಟ್ ಹಾಗಾಗಿ ನಾವು ಹೇಳಂಗಿಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಬಟ್ ರಾಜಣ್ಣ ನನ್ನ ಮತ ಅದು ಏನಿದ್ರು ಸಿದ್ದರಾಮಯ್ಯ ಪರ ಅಂತ ಹೇಳಿದ್ದಾರೆ. ನಾನೇನ್ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ಹೇಳಿದ್ದೀವಿ, ಓಟು ಅವ್ರಿಗೆ ಹಾಕಿದ್ದೀವಿ ಅಷ್ಟೇ, ಬೇರೆ ನನಗೇನ್ ಗೊತ್ತಿದೆ. ಒಕ್ಕಲಿಗ ಸ್ವಾಮೀಜಿ ಅಲ್ಲ, ಡಿ ಕೆ ಶಿವಕುಮಾರ್ ಆಗ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ಒತ್ತಡವನ್ನ ಹಾಕ್ತಿದ್ದಾರೆ. ಅವ್ರ ಅಭಿಪ್ರಾಯ ಹೇಳ್ಬೋದು, ಯಾರು ಬೇಡ ಅಂತಾರೆ. ನಾನು ಸ್ವಾಮೀಜಿಗಳನ್ನ ಮನವಿ ಮಾಡೋದು ಅವರು ರಾಜಕಾರಣದಿಂದ ದೂರ ಇರೋದು ಬಹಳ ಒಳ್ಳೇದು, ಯಾಕೆಂದ್ರೆ ಸ್ವಾಮಿಗಳನ್ನ ನಾವು ಎರಡನೇ ದೇವರು ಅಂತ ನಾವೆಲ್ಲ ಅವ್ರನ್ನ ಭಾವನೆ ಮಾಡ್ತೇವೆ. ಅವರು ಈ ರೀತಿ ಒಬ್ಬ ಸಾಮಾನ್ಯ ಮನುಷ್ಯನ ಲೆವೆಲ್ಗೆ ಅವರು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ನಂಬಿದ್ರೆ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೇಳ್ತಕ್ಕಂಥದ್ದು, ಎಲ್ಲರ ಅಭಿಪ್ರಾಯನ ತಗೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥದ್ದು ಪಕ್ಷ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ ಏನು ನಮ್ಮ ಸೀನಿಯರ್ ಲೀಡರ್ಸ್ ಡೆಲ್ಲಿಲಿ ಇರ್ತಕ್ಕಂಥವ್ರು ಭಾವನೆ ಮಾಡಿದ್ರೆ ಅದರಂತ ನಡೀತಾ ಇದೆ. ನಾನು ಹೇಳಿದ್ದೀನಿ ಅವ್ರಿಗೆ ಓಟು ಅವ್ರಿಗೆ ಹಾಕಿದ್ದೀನಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಒಬ್ಬೊಬ್ಬರೇ ಸಿದ್ದರಾಮಯ್ಯವರ ಆಪ್ತರು ಬರ್ತಾರೆ, ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ, ಈ ಮೂಲಕ ಒತ್ತಡ ತಂತ್ರವನ್ನ ಹಾಕಲಾಗ್ತಾ ಇದೆ ಹೇಗೆ? ಯಾಕಂದ್ರೆ ಒಂದ್ ಕಡೆ ಶಾಸಕರ ಅಭಿಪ್ರಾಯ ಆಲ್ರೆಡಿ ಸಂಗ್ರಹ ಆಗಿದ್ರೂ ಕೂಡ ಮತ್ತೆ ಮತ್ತೆ ಒತ್ತಡ ತಂತ್ರವನ್ನ ಹೇರ್ಲಾಗ್ತಾ ಇದೆಯಾ ಹೇಗೆ? ಈಗ ಸಿದ್ದರಾಮಯ್ಯವರು ಬೇರೆ ಒಬ್ಬರೇ ದೆಹಲಿಗೆ ಹೋಗಿದ್ದಾರೆ, ಡಿ ಕೆ ಶಿ ನಾನು ಇನ್ನು ಕೂಡ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಮಿತ, ಈಗ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಅವರಿಗೆ ಮುಖವನ್ನ ತೋರಿಸೋದ್ರ ಮುಖಾಂತರವಾಗಿ ಅವರಿಗೆ ಬೆಂಬಲವನ್ನ ಕೊಟ್ಟು ಮುಂದೆ ಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಹುತೇಕವಾಗಿ ಒಂದಷ್ಟು ಜನ ಶಾಸಕರು ಬೆಳಗ್ಗೆಯಿಂದ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಬಂದಿದ್ರು, ಭೇಟಿ ಕೂಡ ಸಿದ್ದರಾಮಯ್ಯ ಮಾಡಿದ್ರು, ಅವ್ರ ಜೊತೆ ಚರ್ಚೆ ಕೂಡ ಮಾಡಿದ್ರು, ಮತ್ತೆ ಮುಖ್ಯವಾಗಿ ನಿಮಗೆ ನಾವು ಮತವನ್ನ ಹಾಕಿದ್ದೇವೆ, ನೀವೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಇವರ ಸಾಲಿಗೆ ಪ್ರಮುಖವಾಗಿ ಅವರ ಆಪ್ತ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಮತ್ತೆ ವಿನಯ್ ಕುಲಕರ್ಣಿ ಆಗಿರ್ಬೋದು, ಮತ್ತೆ ಕೆಎನ್ ರಾಜಣ್ಣ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಒಂದಷ್ಟು ಜನ ಶಿವರಾಜ್ ತಂಗಡಗಿ ಆಗಿರ್ಬೋದು. ಹೀಗೆ ಬಹುತೇಕವಾಗಿ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಶಾಸಕರು ಮುಖ್ಯ ಮಂತ್ರಿಗಳಾಗಿದ್ರು ಅವರೆಲ್ಲರೂ ಕೂಡ ಈಗ ಮತ್ತೊಮ್ಮೆ ಗೆದ್ದಿದ್ದಾರೆ. ಈಗ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ ಮುಖಾಂತರವಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ನವಿತಾ, ಮುಖ್ಯವಾಗಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಆಗಿದೆ. ಸಭೆಯಲ್ಲಿ ನಾವು ನಿಮ್ಮ ಪರವಾಗಿ ಒಲವನ್ನು ತೋರಿದ್ದೇವೆ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ಒಂದು ಅಭಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಷ್ಟೇ ಅಭಯವಿದ್ದ ಅಷ್ಟೇ ಆತ್ಮವಿಶ್ವಾಸದಿಂದಿದ್ದಾರೆ. ಹೈಕಮಾಂಡ್ ಈಗಾಗಲೇ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ, ಅಂತಿಮವಾಗಿ ನನ್ನನ್ನೇ ಪರಿಗಣಿಸುತ್ತೆ, ಯಾರೇನು ಹೇಳಿದ್ರು ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನೊಂದು ವಿಶ್ವಾಸದಲ್ಲಿದ್ದಾರೆ, ಖುಷಿಯಲ್ಲಿ ಕೂಡ ಇದ್ದಾರೆ. ಈಗ ತಾನೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿ ಎತ್ತೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಚ್ಎಲ್ ವಿಮಾನ ನಿಲ್ದಾಣದಿಂದ ಸಿದ್ದರಾಮಯ್ಯ ವಿಶೇಷ ವಿಮಾನದ ಮೂಲಕವಾಗಿ ದೆಹಲಿ ಎತ್ತೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಧ್ಯಾಹ್ನ 3:45 ಹೊತ್ತಿಗೆ ಸಿದ್ದರಾಮಯ್ಯವರು ದೆಹಲಿಗೆ ತಲುಪುತ್ತಿದ್ದಾರೆ. ಅಂತಿಮವಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾರಾಗಬೇಕು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಆದ್ರೀಗ ಸಿದ್ದರಾಮಯ್ಯ ಮನೆಯಲ್ಲಿ ಬೆಳಗ್ಗೆಯಿಂದ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಬಹುತೇಕವಾಗಿ ಅವರ ಆಪ್ತ ಶಾಸಕರು ಅಂದ್ರೆ ಈಗಿರ್ತಕ್ಕಂತ ಮಾಹಿತಿ ಪ್ರಕಾರವಾಗಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಒಲವಿನ ಆಧಾರದ ಮೇಲೆ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಆ ಒಂದು ವಿಶ್ವಾಸದಲ್ಲೇ ಇದೀಗ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಯಾಗಿದೆ, ಕುತೂಹಲ ಮೂಡಿಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.